ದರ್ಶನ್ ಆಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬಟ್ಟೆಗಳ ಮೇಲೆ ಇದ್ದಿದ್ದು ರೇಣುಕಾ ರಕ್ತದ ಕಲೆ ಅನ್ನೋದು ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಹಲವು ಭಯಾನಕ ಸತ್ಯಗಳು ಬಯಲಾಗಿದ್ದಾವೆ. ತನಿಖೆಯ ಸಂದರ್ಭದಲ್ಲಿ ದರ್ಶನ್ ಅವರ ಬಟ್ಟೆಗಳನ್ನ ಅವರ ಮನೆಯಿಂದ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿತು. ಬಟ್ಟೆ ಮೇಲೆ ರಕ್ತದ ಕಲೆಗಳಿತ್ತು. ಆ ರಕ್ತದ ಕಲೆ ಹತ್ಯೆಗೀಡಾದಂತಹ ರೇಣುಕಾ ಸ್ವಾಮಿಯದ್ದು ಅನ್ನೋದು ದೃಢಪಟ್ಟಿದೆ. ಪ್ರಕರಣದಲ್ಲಿ ಪ್ರಬಲ ಸಾಕ್ಷಿಯಾಗಲಿದೆ ಎಫ್ಎಸ್ಎಲ್ ವರದಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೂನ್ 11 ದರ್ಶನ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗ ಎಫ್ಎಸ್ಎಲ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ರಕ್ತದ ಕಲೆಯ ಕಥೆಯನ್ನ ಹೇಳಿದ ಎಫ್ಎಸ್ಎಲ್ ವರದಿ, ಅದು ಕೂಡ ನಟ ದರ್ಶನ್ ಅವರು ಧರಿಸಿದ್ದಂತಹ ಶರ್ಟ್ ನಲ್ಲಿ ರೇಣುಕಾ ಸ್ವಾಮಿಯವರ ರಕ್ತದ ಕಲೆ ಇತ್ತು ಅನ್ನುವಂತ ಮಾಹಿತಿ. ಯಾವ ರೀತಿ ಕಂಟಕ ಆಗಬಹುದು ಮುಂದಿನ ವಿಚಾರಣೆಯ ಹಂತದಲ್ಲಿ, ಜೊತೆಗೆ ಎಫ್ಎಸ್ಎಲ್ ವರದಿಯಲ್ಲಿ ಇನ್ನೇನೇನ್ ವಿಚಾರಗಳು ಉಲ್ಲೇಖ ಆಗಿದೆ ಶಿವಕುಮಾರ್? ವಿದೇಶಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಕೈಗೆ ಮತ್ತೊಂದು ಪ್ರಬಲ ಸಾಕ್ಷ್ಯ ಸದ್ಯ ಸಿಕ್ಕಿರುವಂತದ್ದು. ರೇಣುಕಾ ಸ್ವಾಮಿಯನ್ನ ಜುಲೈ 8 ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಅಲ್ಲಿ ಬೆಂಗಳೂರು ಆರ್ನಗರಕ್ಕೆ ಕರ್ಕೊಂಬಂದು ಮರಣಾಂತಿಕವಾಗಿ ಅಲ್ಲೇ ಏನ ಮಾಡಿ ಆತನನ್ನ ಹತ್ಯೆಯನ್ನ ಮಾಡಲಾಗುತ್ತೆ. ಅವತ್ತು ರೇಣುಕಾ ಸ್ವಾಮಿ ಹತ್ಯೆ ಆದಂತ ದಿನ ನಟ ದರ್ಶನ್ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಹಾಗೂ ರೌಂಡ್ ನೆಕ್ ನ ಟಿ ಶರ್ಟ್ ಅನ್ನ ಧರಿಸಿ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಹೋಗಿರ್ತಾರೆ. ಕೊಲೆ ಆದಂತ ಸಂದರ್ಭದಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆತ ಹತ್ಯೆ ಆದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಧರಿಸಿದಂತ ಬಟ್ಟೆಯನ್ನ ಆರ್ ನಗರದ ಐಡಿಯಲ್ ಹೋಮ್ಸ್ ನಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಹೋಗಿ ಬಟ್ಟೆಯನ್ನ ಮನೆ ಕೆಲಸದವರಿಗೆ ಕೊಡುವಂತ ಕೆಲಸವನ್ನ ನಟ ದರ್ಶನ್ ಮಾಡಿರ್ತಾರೆ. ಜೊತೆಗೆ ಅವರು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಧರಿಸಿದಂತ ಶೂ ಅನ್ನ ಹೊಸಕೆರೆಹಳ್ಳಿಯಲ್ಲಿ ಇರುವಂತ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಗೆ ಕಳಿಸುವಂತ ಕೆಲಸವನ್ನ ನಟ ದರ್ಶನ್ ಮಾಡಿರ್ತಾರೆ. ಅದು ಅವರ ಕಾಸ್ಟ್ಯೂಮ್ ಡಿಸೈನರ್ ನ ಮೂಲಕವಾಗಿ ಅವರ ಶೂ ಅನ್ನ ಕಳಿಸಿರ್ತಾರೆ. ಜೊತೆಗೆ ಯಾವಾಗ ಘಟನೆ ಹೊರಗಡೆ ಬರುತ್ತೆ, ಪೊಲೀಸರು ನಟ ದರ್ಶನ್ರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರದಲ್ಲಿ ನಟ ದರ್ಶನ್ರನ್ನ ವಶಕ್ಕೆ ಪಡೆದು ಅವರ ಮನೆಗೆ ಹೋಗಿ ಮಾಜರ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡುವಂಥದ್ದು. ಪ್ರಮುಖವಾಗಿ ನಟ ದರ್ಶನ್ರ ಐಡಿಯಲ್ ಹೋಮ್ಸ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಘಟನೆ ನಡೆದಂತ ದಿನ ಜೂನ್ 8 ಸಂಜೆ ಆರ್ ನಗರದ ಪಟ್ಟಣಗೆರೆ ಸಿಸಿಟಿವಿ ದೃಶ್ಯದಲ್ಲಿ ಏನ್ ರೆಕಾರ್ಡ್ ಆಗಿರುತ್ತೆ, ಸಿಸಿಟಿವಿ ದೃಶ್ಯದಲ್ಲಿ ಇದ್ದಂತ ಬಟ್ಟೆ ಎಲ್ಲಿ ಅಂತೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಆರ್ ನಗರದ ತನ್ನ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ಇಟ್ಟಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಅವರು ಧರಿಸಿದಂತ ಬಟ್ಟೆಯನ್ನ ಸೀಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ ಒಂದ್ ಕಡೆ, ಮತ್ತೊಂದ್ ಕಡೆ ಮೃತಪಟ್ಟಂತ ರೇಣುಕಾ ಸ್ವಾಮಿ ಆತನ ಹೊತ್ತ ದೇಹದ ಮೇಲಿದ್ದಂತ ಬಟ್ಟೆಯನ್ನು ಕೂಡ ಎಫ್ಎಸ್ಎಲ್ ಗೆ ಕಳಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಎಫ್ಎಸ್ಎಲ್ ಅಧಿಕಾರಿಗಳು ಒಂದ್ ಕಡೆ ಮೃತಪಟ್ಟಂತ ರೇಣುಕಾ ಸ್ವಾಮಿ ಧರಿಸಿದಂತ ಬಟ್ಟೆ ಮೇಲಿದ್ದಂತ ರಕ್ತದ ಕಲೆಗಳು ಹಾಗೂ ನಟ ದರ್ಶನದಿಂದ ಸೀಸ್ ಮಾಡಿದಂತ ಬಟ್ಟೆ ಮೇಲಿದ್ದಂತ ರಕ್ತದ ಕಲೆಗಳನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಸದ್ಯ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರಿಂದ ಸೀಸ್ ಮಾಡಿದಂತ ಕೃತ್ಯದ ದಿನ ಬಳಸಿದಂತ ಬಟ್ಟೆಗಳು ಹಾಗೂ ಮೃತಪಟ್ಟಂತ ರೇಣುಕಾ ಸ್ವಾಮಿ ಧರಿಸಿದ್ದಂತ ಬಟ್ಟೆಗಳ ಆಮೇಲೆ ದೊರೆತಂತ ರಕ್ತದ ಕಲೆಗಳನ್ನ ಮ್ಯಾಚ್ ಮಾಡಿರುವಂತದ್ದು. ಸದ್ಯ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಧರಿಸಿದಂತ ಬಟ್ಟೆ ಮೇಲೆ ಅಂದ್ರೆ ನಟ ದರ್ಶನ್ ಬಳಸಿದಂತ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಹಾಗೂ ರೌಂಡ್ ನೆಕ್ ಟಿ ಶರ್ಟ್ ಏನಿದೆ ಅದರ ಮೇಲೆ ರೇಣುಕಾ ಮೃತಪಟ್ಟಂತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ದೊರೆತಿರುವಂತದ್ದು ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಹೊರಬಿದ್ದಿರುವಂತದ್ದು. ಇದು ಇಡೀ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.